ವೀಕ್ಷಕರೇ ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಶಿಲ್ಪಾ ಸಂತೋಷ್ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ ಇವತ್ತು ನಾನೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಸ್ಮಾಲ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರುವಂಥ ಈಸಿಯಾಗಿರುವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೀವು ಇದಕ್ಕೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳು ಏನೇನು ಅಂತ ನೋಡ್ಕೊಂಬಿಡೋಣ ನೋಡಿ ನಾನು ಇಲ್ಲಿ ಮೊದಲಿಗೆ ಸ್ಮಾಲ್ ಬೀಡ್ಸ್ ಹೇಳಿದಾಗೆ ಬರೀ ಸ್ಮಾಲ್ ಬೀಡ್ಸ್ಗಳನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸ್ಮಾಲ್ ಬೀಡ್ಸ್ಗಳನ್ನ ತಗೊಳ್ಳಿ ಮತ್ತು ಕ್ರೋಶಾ ನೀಡಲ್ ನಂಬರು ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ನೀಡಲ್ ನಂಬರ್ ಲೆವೆನ್ನು ಟೆನ್ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ದೊಡ್ಡ ಕಣಿ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಹಾರೇಳೆ ದಾರ ಸುತ್ತಿಡ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಕತ್ರಿ ಮತ್ತು ಜೊತೆಗೆ ಜರಿದಾರ ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳು ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ನೋಡಿ ಇದು ಸ್ಯಾರಿ ಕಲರ್ ಕಾಂಬಿನೇಷನ್ನು ಪಿಂಕ್ ಡಾರ್ಕ್ ಆಗಿದೆ ಸ್ವಲ್ಪ ಡಾರ್ಕ್ ಪಿಂಕ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಅದ್ರ ಜೊತೆಗೆ ಗೋಲ್ಡ್ ಸೊ ನಾನು ಬೀಡ್ಸ್ಗಳು ಮಾತ್ರ ಗೋಲ್ಡಲ್ಲಿ ಯೂಸ್ ಮಾಡಿದ್ದೇನೆ ಹಾಗೆಯೇ ಸ್ಯಾರಿ ಸೆರ್ಗು ಗ್ರೀನ್ ಇರೋದ್ರಿಂದ ನಾವು ಎಣಿಯೋದಕ್ಕೆ ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡಬೇಕು ಇವಾಗ ನೋಡಿ ಸೀರೆ ಮೇಲ್ಭಾಗನ ನನ್ನ ಕಡೆಗೆ ತಿರುಗಿಸಿ ಇಟ್ಕೊಂಡಿದ್ದೀನಿ ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ ಶುರು ಮಾಡಬೇಕು ಇದು ಸೀರೆ ಮೇಲ್ಭಾಗ ಸೀರೆ ಮೇಲ್ಭಾಗದ ರೈಟಿಂದ ಡಿಸೈನ ಶುರು ಮಾಡ್ಕೊಂಡು ಹೋಗೋಣ ನಾವು ಏನು ಹಾರಳೆ ದಾರ ಸುತ್ತಿಡ್ಕೊಂಡಿದ್ದೀವಲ್ಲ ಆ ದಾರನ ಮೊದಲು ನೋಡಿ ನಾನಿಲ್ಲಿ ದಾರ ತುದಿಗೆ ಯಾವುದೇ ರೀತಿಯಾದಂಥ ಅದಂದ್ರೆ ಗಂಟು ಹಾಕ್ಕೊಳ್ಳಲ್ಲ ಡೈರೆಕ್ಟಾಗೆ ಸೀರೆಗೇ ಗಂಟು ಹಾಕ್ಕೊಂಡ್ಬಿಡ್ತೀನಿ ದಾರನ ಮೊದಲು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಆನಂತರ ಸೀರೆ ಹಿಂಭಾಗಕ್ಕೆ ನೋಡಿ ಈ ರೀತಿ ದಾರನ ಪ್ಲೇಸ್ ಮಾಡ್ಕೊಳ್ಬೇಕು ದಾರದ ಏನು ಸೀರೆ ಎಡ್ಜಿಗೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೊಳ್ಳಿ ಆನಂತರ ಕ್ರೋಶ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲನ್ನ ಹಾಕಿ ದಾರಾನ ಕೆಳಗಡೆಯಿಂದ ಮೇಲಕ್ಕೆ ಪೂರ್ತಿಯಾಗಿ ಎತ್ಕೊಂಡ್ಬಿಡಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ಮೇಲಕ್ಕೆ ಎತ್ಕೊಂಡಿದ್ದಾದ ನಂತರ ಒಂದು ಎರಡು ಅಥವಾ ಮೂರು ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು ನಾವು ದಾರ ತುದಿಗೆ ಗಂಟಾಕಿಟ್ಕೊಂಡು ನೀವು ಡೈರೆಕ್ಟಾಗಿ ಸೀರೆಗೆ ಅದನ್ನು ಲಾಕ್ ಮಾಡ್ಬೋದು ಆ ರೀತಿ ಮಾಡಿದಾಗ ನೀವು ಗ್ಲೂ ಪೇಸ್ಟ್ ಮಾಡಬೇಕಾಗುತ್ತೆ ಗ್ಲೂ ಹಾಕಿ ಪೇಸ್ಟ್ ಮಾಡಬೇಕಾಗುತ್ತೆ ಅದು ಯಾವಾಗಾದರೂ ಬಿಚ್ಚೋಗೋ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಎಕ್ಸ್ಟ್ರಾ ಎಂಡಿಂಗ್ ಎಂಡಿಂಗಲ್ಲಿ ಕುಚ್ಚು ಒಳಗಡೆ ಸೇರಿಸಿ ಕಟ್ಕೊಳೋದ್ರಿಂದ ನಿಮಗೆ ಗ್ಲೂ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಬರೋದಿಲ್ಲ ಸೊ ಈಗ ಮಾಡೋದು ನಿಮಗೆ ಏನು ಸೆಕ್ಯೂರ್ ಆಗಿರುತ್ತೆ ಸೇಫ್ ಇರುತ್ತೆ ಅಂತ ಅದರ ಪಕ್ಕ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಜಾಗದಲ್ಲಿ ಅಥವಾ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದಾದ ನಂತರ ಐದು ಚೈನ್ಗಳನ್ನ ಹಾಕೋಬೇಕು ಐದು ಚೈನ್ ಫೈವ್ ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ನೋಡಿ ಸ್ಟ್ರೈಟ್ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆನೇ ಲಾಕ್ ಮಾಡ್ಕೊಳ್ಳಿ ನಿಮಗೇನಾದರೂ ರಿಂಗ್ ರಿಂಕಲ್ಸ್ ಬರ್ತಾ ಇದೆ ಅಂದರೆ ಸೊ ಮೇಲೆ ಮತ್ತೆ ತ್ರೀ ಚೈನ್ ಹಾಕಬೇಕು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ತ್ರೀ ಚೈನ್ ಹಾಕಿ ನೀಡಲ್ಲನ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ ಬಿಗಿನರ್ಸ್ಗಳಂತ ಅಂದರೆ ರಿಂಕಲ್ಸ್ ಬರ್ತಾಯಿದೆ ಅಂತ ಅಂದರೆ ನೀಡಲ್ಲ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ನೀವು ಒಂದು ಪಾಯಿಂಟ್ ಹಿಂದಕ್ಕೆನೇ ಲಾಕ್ ಮಾಡ್ಕೊಳ್ಳಿ ನಿಮಗೆ ರಿಂಕಲ್ಸ್ ಖಂಡಿತ ಬರೋದಿಲ್ಲ ಇವಾಗ ಐದು ಚೈನ್ಗಳನ್ನ ಹಾಕೋಬೇಕು ಮತ್ತೆ ಫೈವ್ ಚೈನ್ ಗ್ಯಾಪು ಫೈವ್ ಚೈನ್ ಗ್ಯಾಪ್ನ ಒಂದು ಪಾಯಿಂಟ್ ಹಿಂದಕ್ಕೆ ಒಂದು ಸ್ವಲ್ಪ ಯು ಶೇಪ್ ಥರನೇ ಲಾಕ್ ಮಾಡ್ಕೊಳ್ಳಿ ಒಂದು ಚೂರು ಲೈಟಾಗಿ ತುಂಬ ಅಲ್ಲ ಒಂದು ಚೂರು ಇವಾಗ ಮತ್ತೆ ಫೈವ್ ಚೈನ್ ಹಾಕ್ಕೊಳ್ಳಿ ಫೈವ್ ಚೈನ್ ಹಾಕಿ ಫೈ ಚೈನ್ ಹಾಕಿದ ಮೇಲೆ ನಾವಿವಾಗ ಸೀರೆನ ಉಲ್ಟಾ ಮಾಡ್ಕೋಬೇಕು ಸ್ವಲ್ಪ ಹಾಗೆಯೇ ಟರ್ನ್ ಮಾಡ್ಕೊಳ್ಳಿ ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ಫೈ ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಬರುತ್ತೆ ಫೈವ್ ಚೈನ್ ಗ್ಯಾಪ್ ಕೆಳಗಡೆಗೆ ಫೈವ್ ಚೈನ್ ಬರುತ್ತೆ ಹಾಗೆಯೇ ತ್ರೀ ಚೈನ್ ಗ್ಯಾಪ್ ಕೆಳಗಡೆಗೆ ತ್ರೀ ಚೈನ್ ಬರುತ್ತೆ ಲಾಕ್ ಮೇಲೆ ಲಾಕ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಆದಮೇಲೆ ಇವಾಗ ಸೀರೆನ ಸೀದಾ ಮಾಡ್ಕೋಬೇಕು ಟರ್ನ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಫೈವ್ ಚೈನ್ ಗ್ಯಾಪ್ ಒಳಗಡೆ ಎರಡು ಸ್ಟೆಪ್ ಇದ್ದೀರ ಅದು ಎರಡನ್ನೂ ಸೇರಿಸ್ಕೊಂಡು ನಾವು ಕಂಬ ಮಾಡ್ಕೋಬೇಕು ಅದರೊಳಗಡೆಗೆ ಡಬಲ್ ಕ್ರೋಶೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮತ್ತು ನೀವು ಇವಾಗ ಸ್ಟಾರ್ಟಿಂಗ್ ಏನು ಟರ್ನ್ ಮಾಡ್ಕೊಂಡು ತ್ರೀ ಚೈನ್ ಹಾಕಿದ್ರಿ ಅಲ್ವ ಇವಾಗ ಟೂ ಸ್ಟೆಪ್ ತ್ರೀ ಚೈನ್ ಇದೆ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅದಾದಮೇಲೆ ಐದು ಕಂಬಗಳನ್ನ ಹಾಕ್ಕೊಳ್ಳಿ ಐದು ಡಬಲ್ ಕ್ರೋಶರ್ಟ್ಸ್ನ ಹಾಕ್ಕೊಳ್ಳಿ ಆ ತ್ರೀ ಚೈನ್ನ ಕೂಡ ಒಂದು ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಆಗಿ ಆರು ಕಂಬಗಳು ಬರಬೇಕು ಫೈವ್ ಚೈನ್ ಗ್ಯಾಪ್ ಒಳಗಡೆಗೆ ನೋಡಿ ಫಸ್ಟು ಮೊದಲಿಗೆ ರೈಟ್ ಸೈಡಲ್ಲಿ ಆರು ಕಂಬಗಳು ಬರಬೇಕು ಆರು ಕಂಬ ಆದಮೇಲೆ ಇವಾಗ ನಾವು ಏನು ಸ್ಮಾಲ್ ಬೀಡನ್ನ ತೊಗೊಂಡಿದ್ವಲ್ಲ ಆ ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು ಮೂರು ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು ನಾನು ಅಟ್ ಎ ಟೈಮು ನೀಡಲ್ಗೆ ತ್ರೀ ಬೀಡ್ಸ್ನೂ ತೊಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ಲೂಸಾಗೇ ಲಾಕ್ ಮಾಡ್ಕೊಳ್ಳಿ ತುಂಬ ಟೈಟಾಗಿ ಎಳಿಯೋಕ್ಕೆ ಹೋಗ್ಬಿಡಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇರುತ್ತಲ್ಲ ಅದನ್ನು ಎಳಿಬೇಕು ಎಳ್ದಾಗ ನೋಡಿ ನಿಮಗೆ ಬೀಡ್ಸು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಬಂದ ಮೇಲೆ ಲಾಸ್ಟ್ ಕಂಬ ಇದೆಯಲ್ಲ ಆ ಕಂಬದ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳಿ ಕಂಬದ ಮೇಲಕ್ಕೆ ಲಾಕ್ ಮಾಡ್ಕೊಳ್ಳಿ ಲಾಸ್ಟ್ ಕಂಬಕ್ಕೆ ಈ ರೀತಿ ಲಾಕ್ ಮಾಡಬೇಕು ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡಬೇಕು ನೀವು ಲೆಫ್ಟ್ ಕೈಯಲ್ಲಿ ಏನು ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ತಿರ್ತಿರ್ಲಿಲ್ಲ ಅದನ್ನು ನೀವು ಸ್ವಲ್ಪ ಎಳಿತಾ ಇದ್ರೆ ನಿಮಗೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತ ಅದಾದ ಮೇಲೆ ನೋಡಿ ಮತ್ತೆ ಆರು ಕಂಬಗಳನ್ನ ಹಾಕೋಬೇಕು ಆರು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು ರೈಟ್ ಸೈಡಲ್ಲಿ ಆರು ಕಂಬ ಆಯ್ತಲ್ಲ ಬೀಡ್ ಆ್ಯಡ್ ಮಾಡಿದ್ವಲ್ಲ ಅದಾದಮೇಲೆ ಲೆಫ್ಟ್ ಸೈಡಲ್ಲೂ ಕೂಡ ಆರು ಕಂಬಗಳನ್ನ ಮಾಡಬೇಕು ಆ ಫೈ ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆಟ್ ನೀವು ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡ್ರೆ ನೀವು ಒಂದು ಏಳು ಕಂಬ ಮಾಡ್ಕೊಳ್ಳಿ ಏಳು ಏಳು ಕಂಬ ಹದಿನಾಲ್ಕು ಕಂಬ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಟ್ ಮಾಡೋದಾದರೆ ಹನ್ನೆರಡು ಕಂಬ ಮಾಡ್ಕೊಳ್ಳಿ ಇವಾಗ ನೋಡಿ ಆರು ಕಂಬ ಆಯಿತು ಆರು ಕಂಬ ಆದಮೇಲೆ ಈಗ ಲಾಸ್ಟು ಒಂದು ಬೇಸ್ ಲೈನ್ ಮಾಡಬೇಕಲ್ವಾ ಸೊ ನಾವು ಲಾಸ್ಟಲ್ಲಿ ಬೇಸ್ ಲೈನ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ನಾವಿವಾಗ ಫೈ ಚೈನ್ ಗ್ಯಾಪ್ದು ಲಾಕ್ ಆಗಿರುತ್ತೆ ಅಲ್ವಾ ಆ ಲಾಕ್ಗೆ ಮಧ್ಯಕ್ಕೆ ನಿಮಗೆ ಸ್ವಲ್ಪ ಪುಟ್ಟದಾಗಿ ಹೋಲ್ ಕಾಣಿಸ್ತಾ ಇರುತ್ತೆ ಅದ್ರ ಮಧ್ಯಕ್ಕೆ ನೋಡಿ ಈ ರೀತಿ ಆ ಲಾಕ್ ಮಧ್ಯಕ್ಕೆ ನೀವು ಕಂಬನ ಮಾಡ್ಕೊಳ್ಳಿ ಒಂದು ಕಂಬನ ಮಾಡ್ಕೊಳ್ಳಿ ಅದು ನಿಮಗೆ ತ್ರೀ ಚೈನ್ ಗ್ಯಾಪ್ ಕೊಟ್ಟಂಗೆ ಆಗುತ್ತೆ ಲೈನ್ ಥರ ಬರುತ್ತೆ ಈ ಕಡೆ ಲಾಸ್ಟಲ್ಲಿ ಲೈನ್ ಇದೆ ಅಲ್ವಾ ಸೊ ನಮ್ಗೆ ಈ ಕಡೆಗೂ ಬೇಸ್ ಲೈನ್ ಬೇಕಲ್ವ ಹಾಗಾಗಿ ಈ ರೀತಿ ಮಾಡ್ಕೋಬೇಕು ಆ ಲಾಕ್ಗೆ ಒಂದು ಕಂಬನ ಮಾಡ್ಕೋಬೇಕು ಆ ಲಾಕ್ ಮಧ್ಯಕ್ಕೆ ನಿಮಗೆ ಓಲ್ ಕಾಣಿಸುತ್ತೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಮೇ ಬಿ ವಿಸಿಬಿಲಿಟಿ ಇಲ್ಲಾಂದ್ರೂ ಅಲ್ಲಿ ನೋಡುವಾಗ ಡೈರೆಕ್ಟಾಗಿ ಕಾಣಿಸ್ತಾ ಇರುತ್ತೆ ಆಮೇಲೆ ಕಂಬ ಮಾಡ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿದ ಮೇಲೆ ಮತ್ತೆ ಆಗೇನ್ ತ್ರೀ ಚೈನ್ ಹಾಕೊಳ್ಳಿ ತ್ರೀ ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಫೈವ್ ಚೈನ್ ಗ್ಯಾಪ್ ಬರುತ್ತೆ ಫೈವ್ ಚೈನ್ ಹಾಕೋಬೇಕು ಐದು ಚೈನ್ಗಳು ಐದು ಚೈನ್ ಹಾಕಿ ಒಂದು ಚೂರು ಒಂದೇ ಒಂದು ಪಾಯಿಂಟ್ ಯು ಶೇಪಲ್ಲಿ ಲಾಕ್ ಮಾಡಿ ಒಂದು ಪಾಯಿಂಟ್ ಹಿಂದಕ್ಕೆ ಒಂದು ಚೂರು ಲೈಟಾಗಿ ಯು ಶೇಪ್ ಬರಬೇಕು ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆರ್ಚ್ ಮಾಡಿರುವಾಗ ಲೈಟಾಗಿ ಆ ರೀತಿ ಆ ಲಾಕ್ ಮಾಡಿದ ಮೇಲೆ ಅಗೇನ್ ಮತ್ತು ಫೈ ಚೈನ್ ಗ್ಯಾಪ್ ಮತ್ತು ಐದು ಚೈನ್ಗಳು ಹಾಕ್ಕೋಬೇಕು ಸ್ವಲ್ಪ ಸೀರೆನ ಟರ್ನ್ ಮಾಡ್ಕೊಳ್ಳಿ ಫೈ ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ಮೇಲೆ ತ್ರೀ ಚೈನ್ ಗ್ಯಾಪ್ ಕೆಳಗಡೆಗೆ ತ್ರೀ ಚೈನ್ ಹಾಕ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಮಧ್ಯ ಅದು ಲಾಕ್ ಮಾಡ್ತಿರಲ್ಲ ಅದ್ರ ಪಕ್ಕ ಒಂದು ಲಾಕ್ ಮಾಡಿ ಕೂಡ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು ಡಬಲ್ ಲಾಕ್ ಬರ್ಬೋದು ಅಲ್ಲಿ ಆರ್ಚ್ ಆದಮೇಲೆ ಆ ರೀತಿ ಕೂಡ ಮಾಡ್ಕೋಬೋದು ನಾನು ಒಂದೇ ಲಾಕ್ ಮಾಡಿ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ನೀವು ಫೈ ಆರ್ಚ್ ಆದಮೇಲೆ ಒಂದು ಲಾಕ್ ಮಾಡ್ತಿರಲ್ಲ ಅದ್ರ ಪಕ್ಕ ಮತ್ತೊಂದು ಲಾಕ್ ಮಾಡಿಕೊಂಡು ತ್ರೀ ಚೈನು ಫೈ ಚೈನು ಈ ರೀತಿ ಕಂಟಿನ್ಯೂಟಿ ಮಾಡ್ಬೋದು ಸೊ ಇವಾಗ ಸೇಮ್ ಮೊದಲನೇ ಆರ್ಚ್ ಮಾಡಿದ್ವಿ ಅಲ್ಲ ಅದೇ ರೀತಿ ಆ ಬೇಸ್ ಲೈನ್ ಏನು ಆದಮೇಲೆ ತಿರುಗಿಸ್ಬಿಟ್ಟು ತ್ರೀ ಚೈನ್ ಹಾಕಿರ್ತೀವಲ್ಲ ಅದನ್ನೊಂದು ಕಂಬ ಅಂತ ಕನ್ಸಿಡರ್ ಮಾಡಿ ಐದು ಕಂಬಗಳು ಮಾಡ್ಕೊಳ್ಳಿ ಐದು ಕಂಬ ಆದಮೇಲೆ ಮೂರು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಮೂರು ಬೀಡನ್ನ ಆ್ಯಡ್ ಮಾಡಿ ಸ್ವಲ್ಪ ತುಂಬ ಟೈಟಾಗಿ ಎಳೆದು ಲಾಕ್ ಮಾಡಬೇಡಿ ಸ್ವಲ್ಪ ಲೈಟಾಗಿ ಲೂಸಾಗೇನೆ ಲಾಕ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ ಥ್ರೆಡ್ನ ಸ್ವಲ್ಪ ಎಳ್ಕೊಂಡ್ರೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಬಂದ ಮೇಲೆ ಲಾಸ್ಟ್ ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಕಂಟಿನ್ಯೂ ಮಾಡಿ ಆರ್ಚ್ನ ಆರು ಕಂಬ ಮಾಡ್ಕೋಬೇಕು ರೈಟಲ್ಲಿ ತ್ರೀ ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ಲ ಅದು ಸೇರಿಸ್ಕೊಳೋದ್ರಿಂದ ನಾವು ಐದು ಕಂಬನ ಮಾಡ್ಕೊತೀವಿ ಸೊ ಅದನ್ನು ಸೇರಿಸ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಕಡೆ ಎಕ್ಸ್ಟ್ರಾ ಒಂದು ಕಡೆ ಕಡಿಮೆ ಆಗಿ ಬ್ಯಾಲೆನ್ಸ್ ಕರೆಕ್ಟಾಗಲ್ಲ ಆರ್ಚ್ ಮಿಡಲಲ್ಲಿ ಬರೋಲ್ಲ ಬೀಡ್ಸು ಆವಾಗ ನಿಮಗೆ ಸೊ ಹಾಗಾಗಿ ಕರೆಕ್ಟಾಗಿ ಮಾಡ್ಕೋಬೇಕು ಕೌಂಟ್ ಮಿಸ್ ಮಾಡಬೇಡಿ ಕರೆಕ್ಟಾಗಿ ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ಳಿ ಆರು ಕಂಬ ಬೀಡ್ ಆ್ಯಡ್ ಮಾಡಿ ಆರು ಕಂಬ ಮಾಡ್ಕೊಳ್ಳಿ ಈಗ ಎಂಡಿಂಗಲ್ಲಿ ನೋಡಿ ಆ ಲಾಕ್ ಇರುತ್ತಲ್ಲ ಆ ಲಾಕ್ಗೆ ಮಧ್ಯಕ್ಕೆ ನೀವು ಒಂದು ಕಂಬನ ಮಾಡ್ಕೊಳ್ಳಿ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಆರ್ಚ್ ಬರ್ತವೆ ಸೊ ಆರ್ಚ್ ಲಾಕ್ ಮಾಡಿ ಲಾಕ್ ಮಾಡಿದ್ಮೇಲೆ ಫೈವ್ ಚೈನ್ ಗ್ಯಾಪ್ ಹಾಕ್ಕೊಳ್ಳಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಇದು ಸೊ ನೀವು ಎರಡು ಹಾರ್ಚ್ ಆದರೂ ಮಾಡ್ಬೋದು ಮೂರು ಹಾರ್ಚ್ ಕೂಡ ಮಾಡ್ಬೋದು ಮೂರು ಹರ್ಚ್ ಮಾಡಿ ಮಧ್ಯಕ್ಕೆ ಒಂದು ಕುಚ್ಚು ಬರೋ ಥರ ಕೂಡ ಮಾಡ್ಕೋಬೋದು ಸೊ ಅದು ನಿಮಗೆ ಹೇಗೆ ಮಾಡಬೇಕು ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ ನಾನು ಎರಡು ಹಾರ್ಚಿಗೆ ಒಂದು ಕುಚ್ಚನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡು ಹರ್ಚ್ ಆದಮೇಲೆ ಒಂದು ಕುಚ್ಚುನ ಕೊಟ್ಟಿದ್ದೀನಿ ಸೊ ಇದು ನಮಗೆ ಹಾರ್ಚನ್ನ ಡಿಸೈನು ನೋಡಿ ಈಗ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ನಮಗೆ ಕಡಿಮೆ ದೊಡ್ಡಿಗೆ ಈ ರೀತಿ ಡಿಸೈನ್ ಮಾಡಿಕೊಡಿ ಅನ್ನೋರಿಗೆ ನೀವು ಈ ರೀತಿಯಾಗಿ ಮಾಡಿಕೊಡ್ಬೋದು ಬೇಗ ಆಗಬೇಕು ಮಾಡ್ಕೋಬೇಕು ಟೈಮ್ ಇಲ್ಲ ಅನ್ನೋರು ಈ ಡಿಸೈನ್ನ ಮಾಡ್ಕೋಬೋದು ಇವಾಗ ಇದಕ್ಕೆ ಕುಚ್ಚುನ ಕಟ್ಕೊಳ್ಳೋಣ ಒಂದು ಟೇಬಲ್ ಮೇಲೆ ನೋಡಿ ನಾನು ಸೀರೆನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಆಗಿರೋದು ಏನಾದರೂ ಇಟ್ಕೊಂಡು ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೋಬೇಕು ನಾನು ಈ ಗ್ರೀನ್ ಕಲರ್ ತ್ರೆಡ್ಡಿಂದ ಕುಚ್ಚುನ ಕಟ್ತಾಯಿದ್ದೀನಿ ನೂರ ಅರವತ್ತೇಳೆ ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಕುಚ್ಚು ಕಟ್ಕೊಳ್ತಿರಲ್ಲ ಆವಾಗ ನಾನು ಹೇಳಿದ್ದೆ ಅಲ್ವಾ ಸ್ಟಾರ್ಟಿಂಗಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬಿಡ್ತೀವಲ್ಲ ಅದನ್ನು ಯಾವ ರೀತಿ ಸೇರಿಸ್ಕೊಳ್ಳೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೀರೆ ಏನು ಕುಚ್ಚೋದು ಮಿಡಲ್ಗೆ ಈ ರೀತಿ ಹಾಕ್ಬಿಟ್ಟು ಮೇಲ್ಗಡೆ ಥ್ರೆಡ್ನ ಫೋಲ್ಡ್ ಮಾಡ್ಕೊಂಬಿಡಿ ಆವಾಗ ಎಕ್ಸ್ಟ್ರಾ ಥ್ರೆಡ್ ಈ ರೀತಿ ಇರುತ್ತೆ ಇದನ್ನು ಕೊನೆಗೆ ನಾವು ಜರಿದಾರದಿಂದ ಕುಚ್ಚು ಕಟ್ತೀವಲ್ಲ ನಾರ್ಮಲ್ ನೀಡಲ್ಗೆ ಒಂದೆರಡೇಳೆ ಜರಿದಾರ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕುಚ್ಚು ಮಧ್ಯಭಾಗದಿಂದ ನೀಡಲನ್ನ ಹಾಕಿ ಆ ಜರಿದಾರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೊದಲು ಒಂದು ರೌಂಡು ಸುತ್ತಕೊಂಬಿಟ್ಟು ಆ ನಂತರ ಆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕುಚ್ಚದ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಕೂಡ ಹೋಲ್ಡ್ ಮಾಡಿಕೊಂಡು ಆ ನಂತರ ಜರಿದಾರದಿಂದ ಕುಚ್ಚನ್ನು ಕಟ್ಕೊಂಬಿಡಿ ಬಿಚ್ಚೋಗದಿರೋ ರೀತಿನಲ್ಲಿ ಟೈಟಾಗಿ ಒಂದು ಎರಡು ಮೂರು ಸರ್ಗುಣಿಕೆಗಳನ್ನ ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೇಕು ಈ ರೀತಿ ಟೈಟ್ ಮೇಲೆ ನಾನು ಇಲ್ಲೊಂದು ಬೀಡ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಲಿ ಕುಚ್ಚು ಇದು ಹೈಲೈಟ್ ಆಗಿರುತ್ತೆ ಅಂತ ಸ್ಮಾಲ್ ಬೀಡೆ ಬೀಡನ್ನ ನೀಡಲೊಳಗೆ ಹಾಕ್ಬಿಡಿ ಹಾಕಿದ್ದಾದ ಮೇಲೆ ನೋಡಿ ಈ ನೀಡಲನ್ನ ಜರಿದಾರದ ಮದ್ಯದಿಂದ ಅದರ ಒಳಗಡೆಯಿಂದ ಕರೆಕ್ಟಾಗಿ ನೀಡಲ್ ಮಧ್ಯಕ್ಕೆ ಬರೋ ರೀತಿನಲ್ಲಿ ಈ ರೀತಿಯಾಗಿ ಪ್ಲೇಸ್ ಮಾಡಿಕೊಂಡು ಜರಿದಾರನ ಕೆಳಗೆ ಹೇಳ್ಕೊಳ್ಳಿ ಆ ನಂತರ ನಮಗೆ ಕುಚ್ಚು ಎಷ್ಟುದ್ದಕ್ಕೆ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ ತುಂಬ ಲೆಂತ್ ಕುಚ್ಚುನ ಕಟ್ ಮಾಡ್ಕೊಳ್ಳೋದು ಬೇಡ ಅಂದರೆ ಕುಚ್ಚುಗಳೊಂಥರ ಫೋಲ್ಡ್ ಆಗಿಬಿಡುತ್ತೆ ಸೊ ನೀವು ಮೀಡಿಯಮ್ ಆಗಿ ಪುಟ್ಟದಾಗೆ ಕುಚ್ಚುನ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ನೂರ ಅರವತ್ತೇಳೆ ದಾರ ಅನ್ನೋದು ನಿಮಗೆ ಫೋಲ್ಡ್ ಮಾಡಿದಾಗ ಮುನ್ನೂರ ಇಪ್ಪತ್ತೇಳೆ ದಾರ ಆಗಿರುತ್ತೆ ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚುಗಳು ಕೂಡ ಸೊ ಅದೇ ರೀತಿಯಾಗಿ ನಾನು ಇಲ್ಲಿ ಸ್ಯಾರಿನಲ್ಲಿ ಯಾವುದೇ ಕಲರ್ ಕಾಂಬಿನೇಷನ್ ಇಲ್ಲ ಎರಡೇ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಒಂದು ಕಲರಲ್ಲಿ ಫುಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತೊಂದು ಕಲರಲ್ಲಿ ನಾನು ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ ಸೊ ನೀವೀಗೇನಾದರೂ ಸ್ಯಾರಿನಲ್ಲಿ ಮಲ್ಟಿ ಕಲರ್ ಇದೆ ಎಕ್ಸ್ಟ್ರಾ ಕಲರ್ಸ್ ಇದೆ ನಮಗೆ ಕುಚ್ಚು ಕಟ್ಕೊಳ್ಬೋದು ಅದು ಬೇರೆ ಕಲರಲ್ಲಿ ಅಂದರೆ ಗೋಲ್ಡ್ ಕಲರಲ್ಲಿ ಕುಚ್ಚು ಕಟ್ಟೋದು ಬೇಡ ಯಾಕೆಂದರೆ ನಾವು ಬೀಡನ್ನ ಯೂಸ್ ಮಾಡಿರೋದ್ರಿಂದ ನಾನು ಬೇರೆ ಕಲರ್ನ ಗೋಲ್ಡ್ನ ಯೂಸ್ ಮಾಡ್ತಾಯಿಲ್ಲ ಕುಚ್ಚು ಕಟ್ಕೊಳ್ಳೋದಕ್ಕೆ ಇದೇ ಆಪ್ಷನ್ ಅಂದರೆ ನೀವು ಒಂದು ಕುಚ್ ಒಂದು ಕಲರ್ ಒಂದು ಕುಚ್ಚು ಒಂದು ಕಲರ್ ಮಾಡ್ಕೊಳ್ಳಿ ಸೊ ಆವಾಗ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಕುಚ್ಚೆಲ್ಲ ಕಟ್ಟಿದ ಮೇಲೆ ಬೀಡನ್ನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಮದ್ಯ ಕೂರಿಸ್ಕೊಂಡು ನೀಡಲ್ಲನ್ನ ಕರೆಕ್ಟಾಗಿ ಮಧ್ಯಭಾಗದಿಂದ ಆ ಗಂಟು ಒಳಗಡೆಯಿಂದ ಕೆಳಗೆ ಎತ್ಕೊಳ್ಳಿ ಆವಾಗ ನಿಮಗೆ ನೀಡಲ್ ಮಧ್ಯದಲ್ಲಿ ಕುತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಕುಚ್ಚುಗಳು ಕೂಡ ಸೊ ನಾನಿಲ್ಲಿ ಏನು ದಪ್ಪ ಬೀಡ್ಗಳನ್ನ ಹೆವಿ ಬೀಡುಗಳನ್ನ ಯೂಸ್ ಮಾಡ್ತಾ ಇಲ್ಲ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಮತ್ತು ಕುಚ್ಚುಗಳನ್ನ ಒಂದೇ ಸಮನ ಕಟ್ ಮಾಡ್ಕೊಳ್ಳಿ ಲೆಂತ್ ಸೊ ಒಂದು ಕಣ್ಣು ಅಂದಾಜಲ್ಲೇ ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಸೊ ಫೈನಲ್ ಲುಕ್ ಕುಚ್ಚುಗಳೆಲ್ಲ ಮೇಲೆ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ನಾವು ಈಸಿಯಾಗಿ ಖಂಡಿತವಾಗ್ಲೂ ಕಡಿಮೆ ಸಮಯದಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆಗೆ ನಿಮಗೆ ಈ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೊಸ್ದಾಗಿ ಕಲಿತಾ ಇರೋರಿಗೆ ಹೊಸ ಡಿಸೈನು ಈಸಿಯಾಗಿ ಬೇಗ ಮಾಡ್ಕೋಬೋದಾದಂಥ ಡಿಸೈನು ಮತ್ತು ಕಡಿಮೆ ಖರ್ಚಲ್ಲಿ ಕಡಿಮೆ ಇದರಲ್ಲಿ ಕೇಳಿದಾಗ ನಿಮಗೆ ಕುಚ್ಚಾ ಕೊಡಿ ಅನ್ನೋರಿಗೆ ಈ ಡಿಸೈನ ಮಾಡಿಕೊಡಿ ಖಂಡಿತವಾಗ್ಲೂ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು